हेलो फ्रेंड्स, वेलकम टू प्रेमा रेसिपीस। इवत्तिन स्पेशल मीनिन सारु ಮಾಡೋದನ್ನ ನೋಡ್ಕೊಳ್ಳೋಣ ನೋಡಿ। ಈ ಮೀನಿನ ಸಾರು ಒಂದಸಲ ನೀವು ಮಾಡ್ಕೊಂಡ್ರೆ ಪದೇ ಪದೇ ಮಾಡ್ಕೊಳ್ತೀರಾ, ಅಷ್ಟು ರುಚಿಯಾಗಿರುತ್ತೆ। ನೋಡ್ತಿದ್ರೆ ನಿಮಗೂ ಮಾಡ್ಕೊಳ್ಳಬೇಕು ಅನ್ನಿಸ್ತಿದೆ ಅಲ್ವಾ? ಹಾಗಿದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಪೂರ್ತಿಯಾಗಿ ನೋಡಿದ್ರೆ ಇದೇ ರೀತಿ ನೀವುನು ಮಾಡ್ಕೊಳ್ಳಬಹುದು। ಓಕೆ, ಮಾಡೋ ವಿಧಾನ। ಸ್ಟವ್ ಮೇಲೆ ಮಣ್ಣಿನ ಪಾತ್ರೆನ ಇಟ್ಟಿದ್ದೀನಿ, ಇದರಲ್ಲಿ 100 ml ಅಷ್ಟು ಆಯಿಲನ್ನ ಸೇರಿಸ್ತಾ ಇದ್ದೀನಿ। ನೋಡಿ, ಆಯಿಲ್ ಜಾಸ್ತಿ ಬೇಡ ಅನ್ನೋರು ಸ್ವಲ್ಪ ಹಾಕಿನೂ ಮಾಡ್ಕೊಳ್ಬೋದು। ಈಗ ನೋಡಿ ಬಿಸಿ ಆಗ್ತಿದೆ, ಇದರಲ್ಲೇ ಸಾಸಿವೆನೂ ಹಾಕ್ಕೊಳ್ತಿದ್ದೀನಿ। ಹಾಗೆ ಅರ್ಧ ಟೀಸ್ಪೂನ್ ಅಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ। ಅದಾದ ನಂತರ 10-15 ಮೆಂತ್ಯ ಕಾಳನ್ನು ಹಾಕ್ತಿದ್ದೀನಿ। ಮೆಂತ್ಯ ಕಾಳು ಜಾಸ್ತಿ ಹಾಕಬೇಡಿ, ಜಾಸ್ತಿ ಹಾಕಿದ್ರೆ ಕಹಿ ಬಂದ್ಬಿಡುತ್ತೆ। ಹಾಗೆ ಒಂದು ಕಡ್ಡಿ ಕರಿಬೇವು, ನಂತರ 2 ಹಸಿಮೆಣಸಿನ್ಕಾಯಿ ಸೆಂಟ್ರ್ ಕಟ್ ಮಾಡಿ ಹಾಕ್ತಿದ್ದೀನಿ। ಬೆಳ್ಳುಳ್ಳಿ 1 ಗಡ್ಡೆಯಷ್ಟು ನೋಡಿ ಈ ರೀತಿ ಕ್ರಷ್ ಮಾಡಿ ಹಾಕ್ಕೊಳ್ತಿದ್ದೀನಿ। ನಾನು ಶುಂಠಿನ ಹಾಕ್ತಿಲ್ಲ, ಬರೀ ಬೆಳ್ಳುಳ್ಳಿನ ಮಾತ್ರ ಹಾಕ್ಕೊಂಡಿದ್ದೀನಿ। ಇದೆಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ। ಅದಾದ ನಂತರ 30 ಸಾಂಬಾರು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ। ನೋಡಿ, ನಮಗೆ ಮೀನಿನ ಸಾರಲ್ಲಿ ಸಾಂಬಾರು ಈರುಳ್ಳಿ ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ। ನಿಮ್ಮ ಹತ್ರ ಇಲ್ಲ ಅಂದರೆ ದೊಡ್ಡ ಈರುಳ್ಳಿನೇ ಕಟ್ ಮಾಡಿ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ। ನೋಡಿ, ಇದು ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳೋಣ। ಇಷ್ಟು ಫ್ರೈ ಆಯ್ತಲ್ವ, ಈಗ 3 ಟೊಮೊಟೊನ ಮಿಕ್ಸಿ ಜಾರಲ್ಲಿ ಹಾಕಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ। ಇದರಲ್ಲಿ ಬೇರೆ ಏನೂ ಹಾಕಿಲ್ಲ, ಬರೀ ಟೊಮೊಟೊನ ಮಾತ್ರ ಗ್ರೈಂಡ್ ಮಾಡಿ ಆ ಪೇಸ್ಟನ್ನು ಸೇರಿಸ್ಕೊಂಡಿದ್ದೀನಿ। ಇದು ಮಿಕ್ಸ್ ಮಾಡ್ಕೊಳ್ಳೋಣ। ನೋಡಿ, ನಾವು ಗ್ರೈಂಡ್ ಮಾಡಿ ಟೊಮೊಟೊ ಹಾಕೋದ್ರಿಂದ ಗ್ರೇವಿನೂ ಕ್ವಾಂಟಿಟಿ ಜಾಸ್ತಿ ಬರುತ್ತೆ, ಮತ್ತು ರುಚಿನೂ ತುಂಬ ಚೆನ್ನಾಗಿರುತ್ತೆ। ಈ ಜಾಗದಲ್ಲಿ 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಹಾಕ್ತಿದ್ದೀನಿ. ಅಂದರೆ ನಾನು ತೊಗೊಂಡಿರೋದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ತೊಗೊಂಡಿದ್ದೀನಿ, ಕಲ್ಲರು ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ। ಹಾಗೆ 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ, ಏಕೆ ಅಂದರೆ ನಾನು ಆಲ್ರೆಡಿ ಫಿಶ್ ಕ್ಲೀನ್ ಮಾಡೋವಾಗೇ ಅರಿಶಿನ ಹಾಕಿ ಕ್ಲೀನ್ ಮಾಡಿದ್ದೀನಿ, ಅದರಿಂದ ಈ ಜಾಗದಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ। ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಮೀನಿನ ಸಾರು ಅಂದ್ರೇ ಉಪ್ಪು, ಹುಳಿ, ಖಾರ ಎಲ್ಲ ಜಾಸ್ತಿ ಇದ್ರೇ ರುಚಿ ಚೆನ್ನಾಗಿರೋದು। ಈ ರೀತಿ ಫ್ರೈ ಆಯ್ತಲ್ವ, ಈ ಜಾಗದಲ್ಲಿ 1 ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು ನೆನೆಸಿ ನಾನು ರಸ ತೆಗೆದಿಟ್ಟಿದ್ದೆ, ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿನೂ ಹಾಕೋಕ್ಕೆ ಹೋಗಬೇಡಿ. ಓಕೆ, ಇದು ಪೂರ್ತಿಯಾಗಿ ಮಿಕ್ಸ್ ಮಾಡಿ ನಾವು 10 ಅಥವಾ 15 ನಿಮಿಷನಾದರೂ ಕುದಿಸ್ಬೇಕು, ಅಂದರೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಕುದಿಸ್ಕೊಳ್ಬೇಕಾಗುತ್ತೆ. ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಮೀನಿನ ಸಾರನ್ನು ಎಷ್ಟು ಚೆನ್ನಾಗಿ ಕುದಿಸ್ಕೊಳ್ತೀವೋ ರುಚಿ ಅಷ್ಟೇ ಚೆನ್ನಾಗಿರುತ್ತೆ. ಆದರೆ ಮೀನು ಹಾಕಿದ ನಂತರ ನಾವು ಸ್ಟೋವನ್ನು ಆಫ್ ಮಾಡಿಬಿಡ್ಬೇಕಾಗುತ್ತೆ. ನೋಡಿ, ಈಗ ನಾನು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ, ಏಕೆಂದರೆ ಕುದೀತಾ ಕುದೀತಾ ಇದಿನ್ನೂ ಗಟ್ಟಿಯಾಗೋಗುತ್ತಲ್ವ, ಅದರಿಂದ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ನೀವು ಅಷ್ಟೇ ಮಣ್ಣಿನ ಪಾತ್ರೆಯಲ್ಲಿ ಒಂದು ಸಲ ಮಾಡಿ ನೋಡಿ, ರುಚಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಓಕೆ, ನೋಡಿ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿದ್ರಲ್ಲ, ಸೈಡ್ಸಲ್ಲೆಲ್ಲ ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ. ಈ ರೀತಿ ಆಗಿದ್ರೆ ನಮಗೆ ಕರಿ ಪರ್ಫೆಕ್ಟಾಗಿ ಆಗಿದೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ. ಈ ಜಾಗದಲ್ಲಿ ನಾನು ಒಂದೊಂದೇ ಪೀಸಸ್ ಆಗಿ ಮೀನನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ತೊಗೊಂಡಿರೋದು ಕಾಟ್ಲಾ ಮೀನನ್ನು ತೊಗೊಂಡಿದ್ದೀನಿ. ಈ ರೀತಿ ಸಾಂಬಾರಿಗೆ ನೀವು ಯಾವುದೇ ಮೀನು ತೊಗೊಂಡ್ರೂ ಸಾಂಬಾರು ಮಾತ್ರ ರುಚಿ ಅದೇ ರೀತಿ ಇರುತ್ತೆ. ಎಲ್ಲ ಮೀನಲ್ಲೂ ಇದೇ ರೀತಿ ನೀವು ಸಾಂಬಾರನ್ನ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಹಾಕಿ ಒಂದು ಸ್ವಲ್ಪ ನಿಧಾನಕ್ಕೆ ನೀವು ಮಿಕ್ಸ್ ಮಾಡಿ ಕುದಿಸ್ಕೊಳ್ಬೇಕು. ಅಂದರೆ ಜೋರಾಗಿ ಮಿಕ್ಸ್ ಮಾಡಿದ್ರೆ ಮೀನು ಹೊಡೆದೋಗೋ ಚಾನ್ಸಸ್ ಇರುತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿ 2-2 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ಓಕೆ, ಓಪನ್ ಮಾಡಿ ನೋಡ್ತಿದ್ದೀನಿ. ನೋಡಿ, ಕರೆಕ್ಟಾಗಿ ನಮಗೆ ತುಂಬ ಚೆನ್ನಾಗಾಗಿದೆ. ಇಷ್ಟಾದರೆ ಸಾಕು, ಫಟ್ ಅಂತ ನಾವು ಸ್ಟವ್ ಆಫ್ ಮಾಡಿಬಿಡಬೇಕು. ಜಾಸ್ತಿ ಹೊತ್ತು ಕುದಿಸ್ಕೊಂಡ್ಬಿಟ್ರೆ ಮೀನೆಲ್ಲ ಬಿಟ್ಟೋಗುತ್ತೆ, ಆಗ ನಮಗೆ ಮೀನಿನ ಪೀಸಸ್ಸೇ ಸಿಗಲ್ಲ ಸಾರಲ್ಲಿ, ಆ ರೀತಿ ಆಗೋಗುತ್ತೆ. ಆ ಸಾಂಬಾರು ಬಿಸಿ ಇರುತ್ತಲ್ವ, ಆ ಬಿಸಿನಲ್ಲೇ ಮೀನು ಬೆಂದೋಗುತ್ತೆ. ಅದರಲ್ಲೂ ಮಣ್ಣಿನ ಪಾತ್ರೆ ಅಂದರೆ ಇನ್ನೂ ಬೇಗ ನಾವು ಸ್ಟವ್ ಆಫ್ ಮಾಡಬೇಕು, ಏಕೆಂದರೆ ಮಣ್ಣಿನ ಪಾತ್ರೆ ತುಂಬ ಹೊತ್ತು ಬಿಸಿ ಇರುತ್ತೆ. ಇದರಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ರೆ ಫೈನಲಿ ರೆಡಿ ಆಯಿತು। ನೀವು ಬಡಸೋವಾಗಲೂ ಅಷ್ಟೇ ಒಂದು ಸೈಡ್ ಇಂದ ನಿಧಾನಕ್ಕೆ ಒಂದೊಂದು ಪೀಸ್ ಆಗಿ ತೆಗೆದು ನೀವು ಬಡಸ್ಕೊಳ್ಳಬೇಕು, ಕಲಸಬಾರದು ಯಾವುದೇ ಕಾರಣಕ್ಕೂ। ನೀವು ಒಂದು ದಿನ ಬಿಟ್ಟು ನಂತರ ತಿಂದರೆ ಇನ್ನೂ ರುಚಿಯಾಗಿರುತ್ತೆ ಫ್ರೆಂಡ್ಸ್। ಖಂಡಿತ ಒಂದ್ಸಲ ನೀವು ಇದೇ ರೀತಿ ಮೀನಿನ ಸಾರನ್ನು ಮಾಡ್ಕೊಂಡು ನೋಡಿ, ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂತ। ಹಾಗಿದ್ರೆ ನನಗೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ। ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೋಸ್ಕರ ಪ್ರೇಮ ರೆಸಿಪೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್।